ಲಾಸ್ಟ್ ವರ್ಷ ನೀನು ಇದ್ ಮುಗಿಸ್ಕೊಂಡು ಏನ್ ಮಾಡ್ತಾರೆ ಇದೆಲ್ಲ ತಗೊಂಡೋಗಿ ಸುಟ್ ಮಾಡ್ಕೊಂಡೋಗಿ ಈಗ ವೀಡಿಯೋ ತೋರಿಸ್ತೀವಿ. ಈಗ ಇವರೇ ತೋರಿಸ್ತಾರೆ. ಅದೇ ತೋರಿಸ್ತಾರೆ. ನೀವು ಕೂತ್ಕೋತೀರಾ? ಅದನ್ನ ಈ ತರ ಮಾಡ್ದ ಅಂತ ಪುನಃ ನೋಡ್ಕೊಂಡು ಅವಾಗ ಸುಮ್ಮನೆ ಹೇಳಿದ್ರು, ಇವಾಗ ವೀಡಿಯೋ ನೋಡ್ಕೊಂಡು ಅಷ್ಟೇ. ಅವಾಗ ಅವ್ರು ಮಾಡಿ ನೀನ್ ತಗೊಂಡಿದೆ ಸಿಡಿಗೆ ಇದು ಇದನ್ನು ಇಟ್ಕೊಳಂಗೆ. ನಮಸ್ತೆ ಸರ್. ನಮಸ್ತೆ ಸರ್. ರೂಪಾ ಅವ್ರಿಗೆ ಸೀಗೆ ಸಾನೆ ಹುಷಾರಿಲ್ಲ, ಯಾಕೆ ಮೇವೆ ಮೇಯ್ತಾ ಇಲ್ಲ, ಬಡ್ಲಿಕ್ಕಾಗ್ಬಿಟ್ಟಿದೆ, ಸಿಕ್ಕಾಪಟ್ಟೆ ಉಚಿತಾ ಇದೆ ಸರ್. ಅದಕ್ಕೆ ನಿಮ್ಮ ಹತ್ರ ತೋರಿಸ್ಬೇಕು ಅಂತ ಹೇಳಿದೆ. ಇಲ್ಲೇ ಇದೆ, ಬನ್ನಿ ಸರ್. ಹೋಗುವ ಬನ್ನಿ ನೋಡಿ. ಬನ್ನಿ ಸರ್. ರೂಪಕ ಕಮಲಕರ್ ಹೇಳಿದ್ರು ಏನೋ ನಿಮ್ಮ ಮಸಗೆ ಏನೋ ಉಸಿರಿ ಮೇವು ಮೇಯ್ತಲ್ಲ ಅಂತ ಹೇಳಿದ್ರು, ಏನೇನಾಗಿದೆ ನಿಮ್ಮ ಮಸಗೆ? ಹೌದು ಸರ್, ನೀವು ಮೇವು ಮೇಯ್ತಾ ಇಲ್ಲ ಮತ್ತೆ ಉಚಿತ ಇದೆ, ರೂಮ್ ಅಲ್ಲ ಅಂತ ಮುದುಕೊಂಡಂಗೈತೆ. ಅದಕ್ಕೆ ಸರ್ ಹುಷಾರಿಲ್ಲ, ಏನಿಲ್ಲ, ಏನಾಗೈತೋ ಗೊತ್ತಾಯ್ತಲ್ಲ ಸರ್. ಸರ್ ಕರುಗೆ ಮೂರು ನಾಲ್ಕು ದಿವಸದಿಂದ ಹುಲ್ ಮೇಯ್ತಾ ಇಲ್ಲ ಮತ್ತೆ ಉಚ್ಕೊಂಡೈತೆ ಸರ್, ರೂಮ್ ಎಲ್ಲ ಸಿಂಗಿಸ್ಕೊಂಡೈತೆ ಮತ್ತೆ ಹೊಟ್ಟೆ ಎಲ್ಲ ಜೋತ್ ಬಿದ್ದಂಗೈತೈತೆ, ಏನು ಮಾಡೋದು ಅಂತ ಗೊತ್ತಾಯ್ತಾ ಇಲ್ಲ ಸರ್. ನೋಡಿ ರೂಪಕರೆ, ನೀವು ಹೇಳ್ತಾ ಇರೋದು ನೋಡಿದ್ರೆ ಇದು ಜಂತುಳದ ಸಮಸ್ಯೆನೇ ಐತೆ. ಇದಕ್ಕೇನು ದೊಡ್ಡ ಇದೇ ದೊಡ್ಡ ಸಮಸ್ಯೆ ಏನಲ್ಲ ಇದು, ಇದಕ್ಕೆ ನಮ್ಮಲ್ಲಿ ಸಿಗ್ತಕ್ಕಂಥ ಪರಂಗಿ ಹಣ್ಣಿನ ಬೀಜ ಮತ್ತು ಸಕ್ಕರೆಯಿಂದನೇ ಇದು ರೋಗನ ನಾವು ಕಂಟ್ರೋಲ್ ಮಾಡ್ಬೋದು. ಹೌದಾ? ನೀವು ಹೇಳಿದ್ರಲ್ಲ ಅದನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡಿ, ನಾವು ಅದನ್ನ ಕರುಗು ಮಾಡಿ ತಿನ್ನಿಸ್ತೀವಿ ಸರ್. ಸರಿ ಬನ್ನಿ ರೂಪಕ, ತೋರಿಸ್ಕೊಡ್ತೀವಿ. ನೋಡಿ ರೂಪಕ, ನಾವು ಈಗ ಪರಂಗಿ ಹಣ್ಣಿನ ಬೀಜನ ತೆಗಿಬೇಕು ಫಸ್ಟು. ನೋಡಿ ರೂಪಕ, ಈಗ ನಾವು ಜಂತುಳು ನಿವಾರಣೆಗೆ ನಮಗೆ ಪರಂಗಿ ಹಣ್ಣದು ಒಂದು 20-25 ಬೀಜ ಸಾಕಾಗುತ್ತೆ. ನೋಡಿ ಇಲ್ಲಿದೆಯಲ್ಲ, ಒಂದರಿಂದ ಒಂದು 10 ಒಂದು 20-25 ಬೀಜ ಸಾಕಾಗುತ್ತೆ ಇದು ನಮಗೆ. ಹಾಗೆಯೇ ಒಂದು 100 ಗ್ರಾಮು ಸಕ್ಕರೆ ಬೇಕಾಗುತ್ತೆ. ನೋಡಿ ರೂಪಕರೆ, ಈಗ 20-25 ಬೀಜ ಪರಂಗಿ ಬೀಜ ಬೇಕಾಗುತ್ತೆ, ಇದ್ರ ಜೊತೆಗೆ ಒಂದು 50 ಗ್ರಾಮು ಸಕ್ಕರೆ ಬೇಕಾಗುತ್ತೆ ನಮಗೆ. ಹಾಗೆ ಮತ್ತು ಇವೆರಡರ ಜೊತೆಗೆ ಒಂದು 1/2 ಲೀಟ್ರ್ ನೀರು, ಇವೆರಡರ ಜೊತೆಗೆ ಒಂದು 1/2 ಲೀಟ್ರ್ ನೀರು, ಉಗುರು ಬೆಚ್ಚಿನ ನೀರು ಬೇಕಾಗುತ್ತೆ. ನೋಡಿ ರೂಪಕ, ನಿಮಗೆ ಜಂತುಳು ನಿವಾರಣೆಗೆ ಏನೇನು ಪದಾರ್ಥ ಕೇಳಬೇಕು ಅಂತ ಹೇಳ್ಕೊಟ್ಟೆ. ಈಗ ನಾವು ಪರಂಗಿ ಹಣ್ಣಿನ ಬೀಜ ಜೊತೆಗೆ 50 ಗ್ರಾಮ್ ಸಕ್ಕರೆನ ಬೆರೆಸ್ಕೊಂಡು ಈ ಥರ ಬೆರೆಸ್ಕೊಳ್ತೀವಿ. ಇದಾದ ನಂತರ ಸ್ವಲ್ಪ ನೀರನ್ನು ಚಿಮ್ಸ್ಕೊಳ್ತೀವಿ. ಚಿಮ್ಸ್ಕೊಂಡು ಇದನ್ನು ಇದ್ರ ರುಬ್ಬಕಲ್ಲಲ್ಲಿ ಚೆನ್ನಾಗಿ ಅರಿಬೇಕು. ಈ ಥರ ಹರ್ಕೊಂಡಿದ್ದನ್ನ ನಾವು ಈ ಬಟ್ಲಿಗೆ ತುಂಬ್ಕೊಳ್ತೀವಿ. ಈ ಥರ ನೋಡಿ ರೂಪಕ, ನಾವೀಗ ಏನು ಮಾಡಿದ್ವಿ ಅಂದರೆ ಪರಂಗಿ ಬೀಜ ಮತ್ತು ಸಕ್ಕರೆನ ನಾವು ಚೆನ್ನಾಗಿ ನುರ್ತಿದ್ದೀವಿ. ಇವೆರಡು ಈಗ ನುರ್ತಿದಂಥ ಪರಂಗಿ ಬೀಜ ಮತ್ತು ಸಕ್ಕರೆಯನ್ನು ನಾವು ಉಗುರು ಬೆಚ್ಚಿನ ನೀರೊಳಗೆ ಮಿಶ್ರಣ ಮಾಡಬೇಕು. ಈ ರೀತಿ ಮಿಶ್ರಣ ಮಾಡಬೇಕು ಈ ಥರ. ಈಗ ನಾವು ಮಾಡಿದಂತಹ ಜಂತುಳಿನ ಕಷಾಯ ರೆಡಿ ಆಯಿತು. ಈಗ ನಾವು ಇದನ್ನು ಹಸುಗೆ ಕೊಡ್ಬೋದು. ಈಗ ನಾವು ತಯಾರಿಸಿದಂತಹ ಕಷಾಯವನ್ನು ಹಸುಗೆ ಕೊಡ್ಬೋದು. ಕಷಾಯವನ್ನು ದಿನಕ್ಕೆ 2 ಸಾರಿ 6 ದಿನ ಕೊಡಬೇಕಾಗತ್ತೆ ಈ ಥರ. ಸರಿನಾ?
ಈ ತರ ಆರು ದಿನ ಕೊಟ್ಟಾದ್ಮೇಲೆ ಸಂಪೂರ್ಣವಾಗಿ ಜಂತು ಹುಳದ ಏನು ಕಾಯಿಲೆ ಇರ್ತದೆಲ್ಲ ನಿವಾರಣೆ ಆಗುತ್ತದೆ, ಏನು ತೊಂದರೆ ಏನೂ ಆಗಲ್ಲ. ಆ ಥರ ಈ ರೀತಿ ಒಂದು ಆರು ದಿನ ಕುಡಿಸಿದ್ರೆ ಯಾವುದೇ ರೀತಿಯಾದಂಥ ಜಂತು ಉಳಿದ್ರೂ ಏನು ಕಾಯಿಲೆಗಳಿಂದ ಕಾಣಲ್ಲ, ಮತ್ತು ಆರೋಗ್ಯ ದನನೂ ಹಸುನೂ ಕೂಡ ಆರೋಗ್ಯವಾಗಿ ಇರ್ತದೆ. ಈ ಜಂತು ಹುಳುಗೆ ಈ ಜಂತು ಹುಳು ಕಾರಣ ಏನಂದರೆ ಈ ಜೀವಿಗಳು ಹೊಟ್ಟೆಲಿ ಮತ್ತು ಕಣ್ಣಲ್ಲಿ ಕಾಣಿಸ್ಕೊಳ್ತವೆ. ಯಾವ್ಯಾವ ರೀತಿ ಜಂತು ಹುಳುಗಳು ಇರ್ತವೆ ಅಂದರೆ ಹೊಟ್ಟೆಯ ಜಂತು, ವಯ್ಯಾದ ಜಂತು, ಲಾಡಿ ಹುಳು, ಕೊಕ್ಕೆ ಹುಳು ಮತ್ತು ದುಂಡು ಜಂತು ಅಂತ ಜಂತು ಹುಳುಗಳಿರ್ತವೆ. ಈ ಜಂತು ಹುಳುಗಳನ್ನ ಅವಾಯ್ಡ್ ಮಾಡಬೇಕಂದ್ರೆ ಪ್ರಾಣಿಗಳನ್ನ ಒಂದೇ ಸ್ಥಳದಲ್ಲಿ ಬೆಳೆದಿರೋ ಹುಲ್ಲನ್ನು ಸತತವಾಗಿ ಮೇಲೆ ಬಿಡಬಾರ್ದು, ಮತ್ತು ಕಲುಷಿತ ಜಾಗದಲ್ಲಿ ಹುಲ್ಲಿನಲ್ಲಿ ಮೇಯಕ್ಕೆ ಬಿಡಬಾರ್ದು, ಸುತ್ತಮುತ್ತ ಜಾಗವನ್ನು ಸ್ವಚ್ಛವಾಗಿ ಇಟ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಜಂತು ಹುಳುಗಳು ದನಗಳ ಹಸುಗಳಿಗೆ ಕಂಡು ಬರಲಾಗು. ಈ ಥರ ಜಂತು ಹುಳುಗಳು ಹೊಟ್ಟೆಲಿ ಮತ್ತು ಕಣ್ಣಲ್ಲಿ ಕಾಣಿಸ್ಕೊಳ್ತವೆ. ಯಾವ್ಯಾವ ರೀತಿ ಜಂತು ಹುಳುಗಳು ಇರ್ತವೆ ಅಂದರೆ ಹೊಟ್ಟೆ ಜಂತು, ವಯ್ಯಾರ ಜಂತು, ಲಾಡಿ ಹುಳು, ಕೊಕ್ಕೆ ಹುಳು ಮತ್ತು ದುಂಡು ಜಂತು ಅಂತ ಜಂತು ಹುಳುಗಳಿರ್ತವೆ. ಸರ್, ನೀವು ಔಷಧಿ ಮಾಡೋದು ಇದನ್ನೆಲ್ಲ ಹೇಳ್ಕೊಡ್ರಲ್ಲ, ಇದನ್ನೆಲ್ಲ ಕೇಳಿ ನಂಗೆ ತುಂಬ ಇದು ಅನುಕೂಲ ಆಯಿತು. ಇದಕ್ಕೆಲ್ಲ ಹೇಳ್ಕೊಡೋದಕ್ಕೆ ನಿಮ್ಗೆ ತುಂಬ ಧನ್ಯವಾದಗಳು ಸರ್. ಸರಿ ಮಾಡಿ.